ನಮಸ್ತೆ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಐತಿಹಾಸಿಕ ಸ್ಥಳವಾದಂತಹ 10ರಿಂದ 14ನೇ ಶತಮಾನದ ಪ್ರಮುಖ ನಗರವಾದಂತಹ 101 ದೇವಸ್ಥಾನ ಹಾಗೂ 101 ಮೆಟ್ಟಿಲು ಬಾವಿಗಳನ್ನು ಇರುವ ಒಂದು ಹಳ್ಳಿ ಹೋಗ್ತಾ ಇದ್ದೀವಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ ಒಂದು ಊರಿನ ಹೆಸರು ಏನಪ್ಪ ಅಂದರೆ ಲಕ್ಕಿಗುಂಡಿ. ಅವಾಗಿನ ಕಾಲದ ಹೆಸರು ಲಕ್ಕಿಗುಂಡಿ, ಇವಾಗಿಂದು ಲಕ್ಕುಂಡಿ. ಆ ಒಂದು ಹಳ್ಳಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಒಂದು ಐತಿಹಾಸಿಕ ಸ್ಥಳ ಗದಗದಿಂದ 15 ಕಿಲೋಮೀಟರ್ ದೂರ ಹಾಗೂ ಬೆಂಗಳೂರಿಂದ 404 ಕಿಲೋಮೀಟರ್ ದೂರ ಇದೆ. ಈ ಒಂದು ಐತಿಹಾಸಿಕ ಸ್ಥಳಕ್ಕೆ ನೀವು ರೈಲು ಮಾರ್ಗವಾಗಿಯೂ ಭೇಟಿ ನೀಡಬಹುದು. ಹತ್ತಿರವಿರುವ ಗದಗಿನ ರೈಲ್ವೆ ನಿಲ್ದಾಣದಿಂದ ಬಸ್ಸಿನ ಸೌಲಭ್ಯವಿದೆ ಈ ಒಂದು ಹಳ್ಳಿಗೆ. ಈ ಐತಿಹಾಸಿಕ ಸ್ಥಳವು ನಿಮಗೆ ಮಾನ್ಸೂನ್ ಮತ್ತು ವಿಂಟರ್ ಸೀಸನ್ನಲ್ಲಿ ನೋಡಲು ಬಹುದು. ಬೇಸಿಗೆಗಾಲದಲ್ಲಿ ಇಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇವಾಗ ಈ ಹಳ್ಳಿಲಿ ಎತ್ತಿನ ಬಂಡಿಗಳು ನೋಡಿ ಹೊರಟರು ಹೊಲಕ್ಕೆ ಕಾಣಸಿರ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಈ ಒಂದು ಹಳ್ಳಿಗೆ ಬಂದರೆ ಫಸ್ಟ್ ಮ್ಯೂಸಿಯಮ್ಗೆ ಹೋಗಿ ನಾವು ಟಿಕೆಟ್ ತೊಗೊಂಡು ಈ ಒಂದು ದೇವಸ್ಥಾನಗಳನ್ನು ನೋಡಬೇಕು. ಈಗ ನಾವು ಮ್ಯೂಸಿಯಮ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಕಾಣಿಸ್ತಿದೆಯಲ್ಲ, ಇದೇ ಮ್ಯೂಸಿಯಮ್ಮು. ಇವಾಗ ನಾವು ಬಂದಿದ್ದೀವಿ ಒಂದು ಮ್ಯೂಸಿಯಮ್ಗೆ, ಇತಿಹಾಸವಿರುವ ಒಂದು ಮ್ಯೂಸಿಯಮ್ಮು. ಓಪನ್ ಇದೆಯಲ್ಲ ಸರ್, ಒಳಗಡೆ ಅಲೋ ಇಲ್ಲ, ಹೊರಗಡೆ ಅಷ್ಟೇ. ಟಿಕೆಟಾ? ಓಕೆ, ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲಂತೆ, ಹಾಗಾಗಿ ನಾವೇನು ಮಾಡಲ್ಲ. ಕ್ಯಾಮ್ರಾ ಅಲ್ಲ ಇದು, ಮೊಬೈಲು. ಫೋಟೋನ ತಗೊಂಗಿಲ್ಲಲ್ಲ. ಹೌದಾ? ಓಕೆ. ತಮ್ಮ ಹೆಸರು? ವೀರಯ್ಯ ಅಂತ. ಇಲ್ಲೊಬ್ರು ಗೈಡ್ ಏನಾದರೂ ಸಿಗ್ತಾರ? ಅವ್ರು ಯಾರೋ ಒಬ್ರು ಇದ್ರಲ್ಲ, ದಸ್ಗೀರ್ ಸಾಬ್, ಅವ್ರ ಊರಿಗೆ ಹೋಗಿದಾರಾ? ಈ ಒಂದು 25 ರುಪೀಸ್ ಟಿಕೆಟ್ಸ್ನ ತೊಗೊಂಡು ಈಗ ದೇವಸ್ಥಾನಗಳನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಈ ಒಂದು ಮ್ಯೂಸಿಯಮ್ನ ಹಿಂದ್ಗಡೆ ಇರುವ ಜೈನ ಬಸದಿಯ ದೇವಸ್ಥಾನಕ್ಕೆ ನಾವು ಇವಾಗ ಹೋಗ್ತಾ ಇದ್ದೇವೆ. ಈಗ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಇದೇ ಜೈನ ಬಸದಿಯ ದೇವಸ್ಥಾನ. ಚಾಳುಕ್ಯ ಸರದಾರನ ಪತ್ನಿ ಆದಂತಹ ಅತ್ತಿಮಬ್ಬೆ ಅವರು ನಿರ್ಮಿಸಿರುವ ಈ ಒಂದು ಜೈನ ಬಸದಿ ದೇವಸ್ಥಾನ. ಅವರು ಕಲೆಯ ಉದಾರ ಮನಸ್ಸಿನವರಾಗಿರುವುದರಿಂದ ಅವರಿಗೆ ದಾನ ಚಿಂತಾಮಣಿ ಎಂದೇ ಬಿರುದನ್ನು ನೀಡಲಾಯಿತು. ಈ ಒಂದು ದೇವಸ್ಥಾನಕ್ಕೆ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಕಲೆಗಳು ಇದ್ದಾವೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಇವಾಗ ಕಾಣಿಸ್ತಿರಬಹುದು ಮುಖಮಂಟಪದ ಕಂಬಗಳು. ಇದು ಬಂದುಬಿಟ್ಟು ಚರಕಿಯಂತಹ ವಿನ್ಯಾಸವುಳ್ಳ ಕಂಬಗಳು ಇದ್ದಾವೆ. ಈ ಕಂಬಗಳು, ಮುಖಮಂಟಪದ ಕಂಬಗಳು ಎಷ್ಟಿದಾವಪ್ಪ ಅಂದರೆ 27 ಕಂಬಗಳು ಇದ್ದಾವೆ. ಮತ್ತು ಈ ಕಂಬಗಳು ಗಂಟೆಯ ಆಕಾರದಲ್ಲಿ ಇದ್ದಾವೆ. ನೋಡಿ, ಗಂಟೆಯ ಆಕಾರದಲ್ಲಿ ಸೇಮ್. ಮತ್ತು ಇದು ಒಂದು ಮುಖಮಂಟಪದ ಕಂಬಗಳು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಈ ಕಂಬಗಳು ಮತ್ತು ಈ ದೇವಸ್ಥಾನವು ವಿನ್ಯಾಸಗೊಂಡಿದೆ. ನೋಡಿ ಫ್ರೆಂಡ್ಸ್, ನಾವು ಮುಖಮಂಟಪದಿಂದ ನೋಡಬೇಕಾದ್ರೆ ನಮಗೆ ಇಲ್ಲಿಂದ ಭಗವಾನ್ ಮಹಾವೀರವರ ಮೂರ್ತಿಯನ್ನು ನೋಡ್ಬೋದು. ಈ ಒಂದು ದೇವಸ್ಥಾನದಲ್ಲಿ ದೈನಂದಿನ ಪೂಜೆ ನಡೆಯುತ್ತದೆ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ಬೋದು ಮುಂಬಾಗಿಲಿನ ಕೆಳಭಾಗ ಏನಪ್ಪ ಇದೆ ಅಂದರೆ ದ್ವಾರಪಾಲಕರ ಚಿತ್ರವಿದೆ. ಮತ್ತು ಈ ಮುಂಬಾಗಿಲನ್ನು
ಐದು ಅಲಂಕಾರಿಕ ಪಟ್ಟಿಗಳಿಂದ ಶೃಂಗಾರ ಮಾಡಿದ್ದಾರೆ. ಇದು ನೋಡಿ, ಅದು ಬಂದುಬಿಟ್ಟು ಲತಾಬಳ್ಳಿಗಳು ಮತ್ತು ಮಾನವನ ಆಕೃತಿಗಳು ಇದ್ದಾವೆ. ನಿಮಗೆ ಒಳಗಡೆ ಕಾಣ ಸಿಗ್ಬೋದು ಬ್ರಹ್ಮ ದೇವರನ್ನು ಪೂಜೆ ಮಾಡುತ್ತಿರುವುದು. ಆ ಬ್ರಹ್ಮ ದೇವರಿನ ವಿಶೇಷತೆ ಏನಪ್ಪ ಅಂದರೆ ಒಂದೊಂದು ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ನೀವು ಅಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇರೋ ಕಾರಣ ನಾನು ಇಲ್ಲೇ ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ಮುಂಬಾಗಿಲಿನ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿಯ ಚಿತ್ರ ಇದೆ ನೋಡಿ. ಓಕೆನಾ? ಮತ್ತು ನಿಮಗೆ ಒಳಗಡೆ ಕಾಣಿಸ್ಬೋದು ನವರಂಗದ ಕಂಬಗಳು, ಅವು ಸಾಫ್ಟ್ ಸೆಮಿ ಸಾಫ್ಟ್ ಕಲ್ಲಿಂದ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಜೈನ ದೇವಸ್ಥಾನದ ಒಂದು ಶಿಖರವು ಬಂದುಬಿಟ್ಟು ಪಟ್ಟದಕಲ್ಲಿನ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಒಂದು ದೇವಸ್ಥಾನದ ಶಿಖರವನ್ನು ಹೋಲುತ್ತದೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಕಾಣಸಿಗ್ಬೋದು ಈ ಒಂದು ದೇವಸ್ಥಾನದ ಮೇಲ್ಭಾಗದಲ್ಲಿ. ಈಗ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಎಲ್ಲ ಕಾಣಸಿಗ್ಬೋದು ಇದೆಲ್ಲ ಇಲ್ಲಿದೆ ನೋಡಿ. ಜೈನ ವಿಗ್ರಹಗಳನ್ನು ಕೆತ್ತಿದ್ದಾರೆ ನೋಡಿ. ಸುತ್ತಲೂ ನೀವು ಈ ದೇವಸ್ಥಾನದ ಸುತ್ತಲೂ ನೋಡ್ಬೋದು ಈ ರೀತಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಫ್ರೆಂಡ್ಸ್. ನಿಮಗೆ ಈ ಒಂದು ದೇವಸ್ಥಾನದ ಹಿಂಬದಿಗೆ ಕಾಣಸಿಗ್ಬೋದು ಏನಪ್ಪ ಅಂದರೆ ಜೈನ ವಿಗ್ರಹಗಳನ್ನು ಕೆತ್ತಿದ್ದಾರೆ ಇಲ್ಲಿ ನೋಡಿ. ಯಾವ ರೀತಿ ಇದೆ ನೋಡಿ ಕೆತ್ತನೆ, ಸಿಂಹದ ಮುಖಗಳನ್ನು ಕೆತ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ನಿಮಗೆ ಆಗಲೇ ಹೇಳಿದೆ ಈ ದೇವಸ್ಥಾನದ ಸುತ್ತಲೂ ಸಿಂಹದ ಮುಖದ ಆಕೃತಿಯ ಒಂದು ಕೆತ್ತನೆಗಳನ್ನು ಕೆತ್ತಿದ್ದಾರೆ. ಇವೆಲ್ಲ ಸಿಂಹದ ಮುಖಗಳನ್ನು ಹೋಲುತ್ತವೆ. ಇಲ್ಲಿ ನೋಡಿ ಸೀದಾ ಇದು ಗರ್ಭಗುಡಿಯಿಂದ ನೋಡಿ ಇದು ಬರೋದು, ಇದು ಸೀದಾ ಮತ್ತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆನೆ ಮೇಲೆ ಕೂತಿರುವ ಒಬ್ಬರು ನೋಡಿ ನಿಮಗೆ ಕರ್ಪಗುಡಿಯಿಂದ ಬರುವ ತೀರ್ಥ ಇಲ್ಲಿ ಬರುತ್ತೆ ನೋಡಿ ನೀವು ಕಾಣಿಸಿರ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚಿಕ್ಕದಾಗಿ ಕೆತ್ತಿದ್ದಾರೆ ಅಂದರೆ ಗ್ರೇಟ್ ಅನ್ಬೇಕು.